ತಮಿಳುನಾಡಿನ ಕುನ್ನೂರು ಅರಣ್ಯ ಪ್ರದೇಶದಲ್ಲಿ ಸೇನಾ ಹೆಲಿಕಾಪ್ಟರ್ ಪತನಗೊಂಡು ಇಂದೆಂದೂ ಕಾಣದ ಅತ್ಯಂತ ದೊಡ್ಡ ದುರಂತವಾಗಿದೆ. ಈ ದುರಂತದಲ್ಲಿ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಹಾಗೂ ಅವರ ಪತ್ನಿ ಸೇರಿದಂತೆ 13 ಜನರು ಭೀಕರವಾಗಿ ಮರಣ ಹೊಂದಿದ್ದಾರೆ. ಈ ಘಟನೆಯ ಬಳಿಕ ದುರಂತಕ್ಕೀಡಾದ MI-17V5 ಹೆಲಿಕಾಪ್ಟರ್ ಬಗ್ಗೆ ಹಲವಾರು ಪ್ರಶ್ನೆಗಳು ಎದ್ದಿದವು. ಈ ಹೆಲಿಕಾಪ್ಟರ್ನ ವಿಶೇಷತೆಗಳನ್ನು ಗಮನಿಸೋದಾದ್ರೆ ಹೆಲಿಕಾಪ್ಟರ್ ಮಿಲಿಟರಿ ಸಾರಿಗೆ. ಇದು ಅತ್ಯಂತ ಸಮರ್ಥ, ವಿಶ್ವಾಸಾರ್ಹ ಮತ್ತು ಹಣಕ್ಕೆ ತಕ್ಕ ಸುರಕ್ಷತಾ ಸೌಕರ್ಯಗಳನ್ನು ಒಳಗೊಂಡ ಜಾಗತಿಕ ಪ್ರಸಿದ್ಧಿ ಪಡೆದ ಸೇನಾ ಹೆಲಿಕಾಪ್ಟರ್. ಇವುಗಳನ್ನು ರಷ್ಯಾದ ಹೆಲಿಕಾಪ್ಟರ್ಗಳ ಅಂಗಸಂಸ್ಥೆ ಕಜನ್ ಹೆಲಿಕಾಪ್ಟರ್ ಉತ್ಪಾದಿಸುತ್ತದೆ. ಈ ಹೆಲಿಕಾಪ್ಟರ್ಗಳನ್ನು ಸೈನ್ಯ ಮತ್ತು ಶಸ್ತ್ರಾಸ್ತ್ರ ಸಾರಿಗೆ, ಅಗ್ನಿಶಾಮಕ ದಳ, ಬೆಂಗಾವಲು ಪಡೆ, ಗಸ್ತು ಮತ್ತು ಶೋಧ ಸೇರಿ ಅನೇಕ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಬಳಕೆ ಮಾಡಲಾಗುತ್ತದೆ. ಭಾರತೀಯ ವಾಯುಪಡೆಯಲ್ಲಿ ಇಂತಹ ಹೆಲಿಕಾಪ್ಟರ್ಗಳ ಬಳಕೆಗಾಗಿ ರಕ್ಷಣಾ ಸಚಿವಾಲಯವು December 2008 ರಷ್ಯಾದಿಂದ 80 ಹೆಲಿಕಾಪ್ಟರ್ಗಳಿಗೆ ಆರ್ಡರ್ ಮಾಡಿತ್ತು. 2011 ಈ ಹೆಲಿಕಾಪ್ಟರ್ ವಿತರಣೆ ಆರಂಭವಾಗಿ 2018 ಅಷ್ಟು ಹೆಲಿಕಾಪ್ಟರ್ಗಳನ್ನು ರಷ್ಯಾ ಭಾರತಕ್ಕೆ ಹಸ್ತಾಂತರಿಸಿದೆ. MI-17V5 ವಿಮಾನವನ್ನು ಕ್ಲಿಮೋ TV-3-117VM ಅಥವಾ VK-2500 ಟರ್ಬೋಶಾಫ್ಟ್ ಎಂಜಿನ್ ನಿಂದ ನಿಯಂತ್ರಿಸಲಾಗುತ್ತದೆ. TV-3-117VM ಗರಿಷ್ಠ 2100 HP ಶಕ್ತಿಯನ್ನು ಉತ್ಪಾದಿಸಿದರೆ VK-2500 ಗರಿಷ್ಠ 2700 HP ವಿದ್ಯುತ್ ಒದಗಿಸುತ್ತದೆ. VK-2500 ಎಂಜಿನ್ ಹೊಂದಿರುವ ಕಾಪ್ಟರ್ಗಳನ್ನು ಅತ್ಯಂತ ಸುಧಾರಿತ ಮತ್ತು ಡಿಜಿಟಲ್ ನಿಯಂತ್ರಣ ಹೊಂದಿರುವ ಕಾಪ್ಟರ್ಗಳೆಂದು ಪರಿಗಣಿಸಲಾಗುತ್ತದೆ. ಇದು 580 ಕಿಲೋಮೀಟರ್ ಎತ್ತರದಲ್ಲಿ ಗಂಟೆಗೆ 250 ಕಿಲೋಮೀಟರ್ ದೂರ ಸಾಗುವ ಸಾಮರ್ಥ್ಯ ಹೊಂದಿದೆ. ಎರಡು ಸಹಾಯಕ ಇಂಧನ ಟ್ಯಾಂಕ್ಗಳನ್ನು ಅಳವಡಿಸಿದಾಗ ಹಾರುವ ಸಾಮರ್ಥ್ಯವನ್ನು 1065 ಕಿಲೋಮೀಟರ್ ಎತ್ತರಕ್ಕೆ ವಿಸ್ತರಿಸಬಹುದು. ಹೆಲಿಕಾಪ್ಟರ್ಗಳು ಗರಿಷ್ಠ 6000 ಮೀಟರ್ ಎತ್ತರದಲ್ಲಿ ಹಾರಬಲ್ಲದು. MI-17V5 ಸಾರಿಗೆ ಹೆಲಿಕಾಪ್ಟರ್ ದೊಡ್ಡ ಕ್ಯಾಬಿನ್ ಜೊತೆಗೆ ಸ್ಟ್ಯಾಂಡರ್ಡ್ ಪೋರ್ಟ್ ಸೈಡ್ ಬಾಗಿಲು ಹೊಂದಿರುತ್ತದೆ. ತ್ವರಿತ ಪಡೆ ಮತ್ತು ಸರಕು ಸಾಗಣೆಗಾಗಿ ಹಿಂಭಾಗದಲ್ಲಿ ರ್ಯಾಂಪ್ ಹೊಂದಿರುತ್ತದೆ. ಈ ಹೆಲಿಕಾಪ್ಟರ್ ಗರಿಷ್ಠ 13,000 kg ವಸ್ತುವೊಂದಿಗೆ ಟೇಕ್ ಆಫ್ ಆಗುವ ಸಾಮರ್ಥ್ಯ ಹೊಂದಿರುತ್ತದೆ. ಅಲ್ಲದೆ 36 ಶಸ್ತ್ರಸಜ್ಜಿತ ಸೈನಿಕರು ಅಥವಾ 4,500 kg ಭಾರವನ್ನು ಸಾಗಿಸಬಹುದು. ಉಷ್ಣವಲಯ, ಕಡಲ ಹವಾಮಾನ ಹೀಗೆ ಮರುಭೂಮಿ ಸೇರಿದಂತೆ ವಿವಿಧ ಹವಾಮಾನ ಪರಿಸ್ಥಿತಿಗಳಲ್ಲಿ ಇವುಗಳನ್ನು ಬಳಕೆ ಮಾಡಬಹುದು. MI-17V5 ಹೆಲಿಕಾಪ್ಟರ್ ಅನ್ನು ಕೇವಲ ಸಾರಿಗೆಯಾಗಿ ಮಾತ್ರವಲ್ಲದೆ ಪ್ರತಿಕೂಲ ವಾತಾವರಣದಲ್ಲೂ ಸೇನಾ ಕಾರ್ಯಾಚರಣೆ ಮತ್ತು ಸರಕು ಸಾಗಣೆಗೆ ಬಳಕೆಯಾಗುತ್ತದೆ. ಹೆಲಿಕಾಪ್ಟರ್ನಲ್ಲಿ ಬರುವ ನ್ಯೂನತೆಯಾಗಿರಲಿ ಅಥವಾ ಇನ್ನಾವುದೋ ಕಾರಣವಿರಲಿ, ಆದರೆ ದೇಶದ ಪ್ರಮುಖ ವ್ಯಕ್ತಿಗಳು ಇಂತಹ ಅಪಘಾತದಲ್ಲಿ ಸಾವನ್ನಪ್ಪಿರುವುದು ನಿಜಕ್ಕೂ ದುರಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.